ಒಂದು ವಿಚಾರ ಅಂತಂದರೆ, ನೀವು ಮಾಲವ್ಯಸ್ಥಲಿ ಜನತಾ ಪರಿವಾರದ ಅಭಿಮಾನಿ, ರಾಜಕಾರಣಕ್ಕೆ ಸಕ್ರಿಯವಾಗಿ ಲೈಕ್ ಈ ಥರ ಕಾಲಿಟ್ಟಿದ್ದು, ಕಾಂಗ್ರೆಸ್ಸಲ್ಲಿ ಬೆಂಗಳೂರು ಸೇರ್ಪಡೆ ಆದ್ರಿ, ಬೆಂಗಳೂರಿಂದ ನಾಗಮಂಗಲಕ್ಕೆ ಕಾಲಿಡ್ತೀರಿ, ನಾಗಮಂಗಲದ ಕಾಂಗ್ರೆಸ್ಸಿಂದ ಗೆಲುವನ್ನು ಸಾಧಿಸಿರಿ, ಒಂದು ಬಾರಿ ಸೋಲನ್ನು ಕಾಣ್ತೀರಿ. 2018 JDSಯಿಂದ ನೀವು ಸ್ಪರ್ಧೆ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಚುನಾವಣೆನ. 47,000 ಲೀಡಲ್ ಗೆಲ್ತೀರಿ ಅನ್ಕೊಂಡಿದ್ದೀರಾ? ಈ ಲೀಡಲ್ ಗೆಲ್ತೀನಿ ಅಂತ? ಹೌದು, ಅದನ್ನು ಖಂಡಿತ. ಯಾಕೆಂದರೆ ಜನಗಳ ನಾಡಿ ಮಿಡಿತ ನೋಡಿದಂಥ ಸಂದರ್ಭದಲ್ಲಿ ಇದು ನಮಗೆ ಗೊತ್ತಿತ್ತು. 50,000 ರೀಚ್ ಆಗ್ತೀವಿ ಅಂತಕ್ಕಂಥದ್ದು ಗೊತ್ತಿತ್ತು. ಒಂದು ಪಕ್ಷದ್ರೋಹ ಮಾಡಿದ್ದು, ಜನರು ಕೊಟ್ಟಂಥ ಅಧಿಕಾರವನ್ನು ಮಾರಾಟ ಮಾಡಿಕೊಂಡಿದ್ದು, ಜೊತೆಗೆ ಯಾರು ಬೆಳೆಸಿದ್ರು ಅವ್ರನ್ನ ದೂಷಣೆ ಮಾಡ್ಕೊಂಡೋಗಿದ್ದು, ಇದೆಲ್ಲ ಒಂದು ಕಡೆ ಎಲ್ಲೋ ಒಂದು ಕಡೆ ಜನಗಳಿಗೆ ರುಚಿ ಎದ್ದಿದ್ರು. ಜೊತೆಗೆ ನಾನು 2013 ಸೋತಿದ್ದೆ, ಅದು ಎಲ್ಲ ಒಂದು ಕಡೆ ಸೋತಿದ್ದಾನೆ ಅಂತ ಅನುಕಂಪನೂ ಸಹ ಆಯಿತು. ಜೊತೆಗೆ ಕೆಲವರು ಮಾಡಿದಂಥ ಮೋಸಗಳು ಸಹ ನನಗೆ ವರದಾನವಾಗಿ ಬಂದು ಅಷ್ಟೊಂದು ಲೀಡ್ ಬರಲಿಕ್ಕೆ ಕಾರಣವಾಯಿತು. ಸುರೇಶ್ ಗೌಡರು ಹೇಳ್ತಿದ್ದಾರೆ ಪಕ್ಷದ್ರೋಹ ಅಂತ. ಅವರು JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು, ನೀವು ಕಾಂಗ್ರೆಸ್ ಬಿಟ್ಟು JDS ಕೂತರಲ್ವಾ? ನಾನು ಕಾಂಗ್ರೆಸ್ ಬಿಟ್ಟು ಹೋಗಲಿಲ್ಲ, ಕಾಂಗ್ರೆಸ್ಸಿಂದ ಕಳಿಸಿದ್ರು ನನ್ನ. ಅವತ್ತಿನ ಸನ್ನಿವೇಶ ಅಂತ, ನಾನು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವರಿಗೆ, ಅವತ್ತಿದ್ದಂಥ ಅಧ್ಯಕ್ಷ ಆಗಿದ್ದಂಥ ಪರಮೇಶ್ವರ್ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೆ, ನಾನು ಸೋತಿರ್ಬೋದು, ಆದರೆ ನಮ್ಮ ಶಕ್ತಿಯನ್ನು ಕುಂದಿರೋದಿಲ್ಲ. ನೀವು ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನನ್ನ ವಿರೋಧಿನ ನೀವು ಪಕ್ಷಕ್ಕೆ ಕರ್ಕೊಳ್ಳೋದೇ ಆದರೆ ನಮ್ಗೆ ಇಲ್ಲೇನು ಕೆಲಸ? ಒಂದು ಸೌಜನ್ಯಕ್ಕಾದರೂ ಒಂದು ಮಾತು ಕೇಳ್ಬೋದಿತ್ತಲ್ವ? ನೀವು ಮಾಡಿದ್ರೆ ಮಾಡಿ, ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ. ಅದು ಒಂದು ಮಾತು ಹೇಳಿದ್ವಿ, ನನ್ನ ವಿರೋಧಿ ಒಂದು ಕಾಲ ನಿಮ್ಮ ಈ ಪಾರ್ಟಿ ಒಳಗೆ ಇಟ್ಟರೆ ನಂದು ಒಂದು ಕಾಲ ಆಚೆ ಹೋಗಿರುತ್ತದೆ ಅಂತ ಹೇಳಿದ್ದೆ, ನೇರವಾಗಿ ಹೇಳಿದ್ದೆ. DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ ಇಬ್ಬರಿಗೂ ಹೇಳಿದ್ರಿ? ಇಬ್ಬರಿಗೆ ಹೇಳಿದೆ, ಪರಮೇಶ್ವರ್ ಅವ್ರಿಗೆ ಹೇಳಿದ್ದೆ. ಅದ್ರಲ್ಲಿ DK ಶಿವಕುಮಾರ್ ಅವ್ರು ಮಾತ್ರ ದಯಮಾಡಿ ನನಗೆ 2 ದಿವಸ ಟೈಮ್ ಕೊಡು ಅಂತ ಹೇಳಿದರು. ನಾನು ಅದೇ ದಿವಸ ನಾನು ಪಾರ್ಟಿ ಸೇರ್ಕೋಬೇಕಾಗಿತ್ತು. ದೇವೇಗೌಡರು, ಕುಮಾರಸ್ವಾಮಿ ಅವರೆಲ್ಲ ನಾನು ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮ, ಇವ್ರು ಹೇಳಿ ಬರೋದಕ್ಕೆ ಹೋಗಿದ್ದೆ, ಸಿದ್ದರಾಮಯ್ಯನವ್ರಿಗೆ ಹೇಳಿ ಬರೋದಕ್ಕೆ ಹೋಗಿದ್ದೆ, DK ಶಿವಕುಮಾರ್ ಹೇಳಿದ್ರು. DK ಶಿವಕುಮಾರ್ ಮಾತ್ರ ಸ್ವಲ್ಪ 2 ದಿವಸ ಟೈಮ್ ಕೊಡು, ನಾನು ಹೈಕಮಾಂಡ್ ಹತ್ರ ಮಾತಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದರು. ನಾನು ತೀರ್ಮಾನ ಮಾಡಾಗಿತ್ತು.